ನನಗಿರ್ತಕ್ಕಂಥ ಮಾಹಿತಿಗಳೇ ಬೇರೆ. ಏನಿದೆ ಸರ್ ಇದರ ಮೂಲವೇ ಬೇರೆ ಅಂದರೆ ಸರ್ ಮೂಲ ಪೊಲೀಸ್ ಇಲಾಖೆಯಿಂದ ಇದರ ಮಾಹಿತಿ ಸೋರಿಕೆ ಮಾಡಿರ್ತಕ್ಕಂಥದ್ದು. ಇಲ್ಲಿ ಮತ್ತೊಂದು ಘಟನೆ ಬೆಂಗಳೂರಿನ ನಡೆದಿತ್ತಲ್ಲ, ಯಾವ ಒಂದು ಘಟನೆ ನಡೆದಾಗ ಪೊಲೀಸ್ ಇಲಾಖೆ ಮುಖ್ಯಸ್ಥರ ಮೇಲೆ ಅಪಾದನೆ ಮಾಡಿದ್ರು. ಒಂದು ಘಟನೆ ನಡೀತಲ್ಲ ಬೆಂಗಳೂರಿನಲ್ಲಿ, ಒಂದು ಸಾವ ಆಯ್ತಲ್ಲ, ಪೊಲೀಸ್ ಇಲಾಖೆ ಮುಖ್ಯಸ್ಥರ ಮೇಲೆ ಯಾವಾಗ ಅವರು ತಪ್ಪು ದಾರಿಗೆ ಎಳೆದಿದ್ದಾರೆ, ಅದೇನೋ ಭಾಷೆ ಮಾತಾಡಲಿಲ್ಲ ಅಂತ ಹೇಳಿ ಚುರಿ ಇರಿದ್ರು, ಚುರಿ ಚುಚ್ಚಿ ಚುಚ್ಚಿ ಹೇಳಿದ್ರಲ್ಲ, ಅಲ್ಲಿಂದ ಇದು ಎಲ್ಲೆಲ್ಲಿ ಪ್ರಾರಂಭ ಆಗಿ ಇಲ್ಲಿಗೆ ಬಂದು ನಿಂತಿದೆ ಅನ್ನೋದನ್ನು. ಅದು ವಾಸ್ತವ ಭಾಳ ದೊಡ್ಡ ಕಥೆ ಇದೆ, ಅದು ಈಗ ಇಲ್ಲಿ ಬೇಡ ಅದ್ರ ಬಗ್ಗೆ. ಇದು ದೊಡ್ಡ ಅದಕ್ಕೆ ಹೇಳಿದ್ದು, ಏನು ಧ್ವನಿ ಇತ್ತವ್ರು ಕಾಂಗ್ರೆಸ್ ನಾಯಕರು, ಡಾಕ್ಯುಮೆಂಟ್ ಇದೆಯಾ, ಡಾಕ್ಯುಮೆಂಟ್ ಯಾವ್ದು ಇದೆಯಾ, ಹೋಗಲಿ ಯಾರ ಮೇಲೆ ಅವ್ರು ಅಪಾದನೆ ಮಾಡಲಿಕ್ಕೆ, ಇದರಲ್ಲೇ ನಡೆದಿರತಕ್ಕಂಥ ಸತ್ಯ ಅನ್ನೋದು ನಾನು ಈಗಾಗಲೇ 100 ಬಾರಿ ಹೇಳಿದ್ದೇನೆ. ಯಾರು ಇದರಲ್ಲಿ ತಪ್ಪಿತಸ್ಥಿದ್ದಾರೆ, ಅಕ್ರಮ ಎಸಗಿದ್ದಾರೆ, ಅವ್ರ ಮೇಲೆ ಕಠಿಣ ಕ್ರಮ ತಗೊಳ್ಳಿ ಅಂತಕ್ಕಂಥದ್ದು ಹೇಳಿದ್ದೇನೆ. ಕಠಿಣವಂಥ ಕ್ರಮ ಆಗಬೇಕು. ಇದರಲ್ಲಿ ಒಬ್ಬಿಬ್ಬರದಲ್ಲ, ಹಲವಾರು ಜನದ್ದಾಗಿದೆ. ಅದಕ್ಕೆ ಹೇಳಿದ್ದು, ಇಲ್ಲಿ ಪ್ರಶ್ನೆ ಯಾವ ಒಂದು ಚಾಮರಾಜಪೇಟೆಯಲ್ಲಿ ನಡೆದಂಥ ಘಟನೆ, ಆ ಘಟನೆ ಹಿನ್ನೆಲೆಯಲ್ಲಿ ಒಬ್ಬ ಬಿ ಜೆ ಪಿಯ ಏನು ಪ್ರತಿಯೊಂದಕ್ಕೂ ಡಿಫೆಂಡ್ ಮಾಡ್ತಾರಲ್ಲ, ಇಲ್ಲಿ ನಡೀತಕ್ಕಂಥ ಬಿ ಜೆ ಪಿ ಆ್ಯಕ್ಟಿವಿಟೀಸ್ ಬಗ್ಗೆ ಪ್ರಮುಖರು, ಅವರು ಕಮಲ್ ಪಂತ್ ಅವ್ರ ಮೇಲೆ ಯಾವೊಂದು ಅಪಾದನೆ ಮಾಡ್ಕೊಂಡ್ರು, ಆ ವಿಷಯದಲ್ಲಿ ಕಮಲ್ ಪಂತ್ ಅವರು ಸುಳ್ಳು ಹೇಳಿದ್ರು ಅಂತೇಳಿ ಅವ್ರನ್ನ ಒಂದು ಇಕ್ಕಟ್ಟಿಗೆ ಸಿಗಿಸ್ತಕ್ಕಂಥ ಕೆಲಸ ಏನು ನಡೀತಾವತ್ತು. ಅವರು ಆಕ್ಸಿಡೆಂಟಲ್ಲಿ ಏನೋ ಒಂದು ಸಣ್ಣ ಮೋಟ್ರ್ ಬೈಕ್ನ ಇದರಲ್ಲಿ ಆದಂಥ ಘಟನೆ ಅಂತಕ್ಕಂಥದ್ದು ಪೊಲೀಸ್ ಇಲಾಖೆ ಹೇಳಿದ ಮೇಲೆ ಬಿ ಜೆ ಪಿಯ ಕೆಲವು ನಾಯಕರುಗಳು ಹೋಗಿ ಸ್ಮಾರ್ಟಲ್ಲಿ ಹೇಳಿದ್ರಲ್ಲ, ಉರ್ದು ಮಾತಾಡಲಿಲ್ಲ ಅಂತೇಳಿ ಚೂರಿ ಹಾಕಿದ್ದು ಅಂತೇಳಿ ಒಂದು ಕತೆ ಕಟ್ಟಿದ್ರಲ್ಲ ಬಿ ಜೆ ಪಿ ನಾಯಕರು ಅಲ್ವೇ. ಇದು ಅಲ್ಲಿಂದ ಪಿ ಎಸ್ ಐಗೆ ಲಿಂಕ್ ಹೋಯಿತು. ಯಾವ ಬಿ ಜೆ ಪಿ ನಾಯಕರು ಈ ರೀತಿ ಒಬ್ಬ ಪೊಲೀಸ್ ಇಷ್ಟವಂತ ಪೊಲೀಸ್ ಅಧಿಕಾರಿಯ ಮೇಲೆ ಈ ಒಂದು ಸಂಘರ್ಷ ಉಂಟು ಮಾಡಲಿಕ್ಕೆ ಕೊಟ್ಟರಲ್ಲ, ಮತ್ತೆ ಇದನ್ನು ಈ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಉರ್ದು ಮಾತಾಡಲಿಲ್ಲ ಅಂತೇಳಿ ಚೂರಿ ಹಾಕಿದ್ರು ಯಾರು ಹುಡುಗರು ಅಂತೇಳಿ ಆ ಅಪಾದನೆ ಮಾಡಿದಂಥ ವ್ಯಕ್ತಿ ಏನಿದ್ದಾರೆ ಆ ವ್ಯಕ್ತಿಗೂ ಕಲಬುರಗಿಲಿದ್ದಾರಲ್ಲ, ಯಾರನ್ನು ಕೆಲವರು ಅರೆಸ್ಟ್ ಮಾಡೋರಲ್ಲ, ಅವ್ರ ಲಿಂಕ್ಗಳಿದೆಯಲ್ಲ, ಇದನ್ನು ಫಿಕ್ಸ್ ಮಾಡೋಕ್ಕೋಸ್ಕರಲ್ಲೇ ಪೊಲೀಸ್ ಇಲಾಖೆಯಲ್ಲಿ ಇದೆಲ್ಲ ಹೊರಗಡೆ ಬಂದಿರೋದು. ಇದ್ರ ಬಗ್ಗೆ ದೊಡ್ಡ ಕಥೆ ಇದೆ. ನಡೆದಿರಬಹುದು ಅಶ್ವಥ್ ನಾರಾಯಣದು ನಡೆದಿದೆ. ನಾನು ಇದನ್ನ ತನಿಖಾ ಹಂತದಲ್ಲಿದೆ, ತನಿಖಾ ಹಂತದಲ್ಲಿದ್ದಾಗ ತನಿಖೆಯಿಂದ ಹೊರಗೆ ಬರಲಿ ಎಲ್ಲ ವಿಷಯಗಳು. ಈಗ ನಾವು ಅಪಾದನೆ ಮಾಡ್ತಾ ಕೂತ್ಕೊಂಡ್ರೆ ಏನಾಗುತ್ತೆ? ಪ್ರಮುಖವಾಗಿ ಸರಿ ಸೆಲೆಕ್ಟ್ ಆಗೋರೆ ರಾಮನಗರ ಚನ್ನಪಟ್ಟಣದಲ್ಲಿ ಎಲ್ಲರೂ ದುಡ್ಡು ಕೊಟ್ಟೆ ಆಗೋರೆ ಅಂತ ನಾನು ಹೇಳಕ್ ಹೋಗಲ್ಲ. ಅದರಲ್ಲಿ ಒಂದು 50-60% ದುಡ್ಡು ಕೊಟ್ಟಾಗಿರ್ಬೋದು, ಇನ್ನೊಂದು 30-40% ಪ್ರಾಮಾಣಿಕವಾಗಿ ಎಕ್ಸಾಮ್ ಬರೆದಿರ್ಬೋದು. ಇದರಲ್ಲಿ ಎಲ್ರಿಗೂ ಅನನುಕೂಲಗಳಾಗಿದೆ. ಇಲ್ಲಿ ನಾನು ಮೂಲ ಹೇಳಿದ್ಮೇಲೆ ಅದನ್ನು ಕಂಡಿನಿರಿ ಮಾಧ್ಯಮ ಸ್ನೇಹಿತರಿಗೆ. ಇಲ್ಲಿಂದ ಕಮಲ್ ಪಂತ್ ಮೇಲೆ ಯಾವಾಗ ಅವಮಾನ ಮಾಡಲಿಕ್ಕೆ ಹೊರಟರು ಆ ಒಂದು ಘಟನೆನ, ಆ ಘಟನೆಯಿಂದ ಆ ಅವಮಾನ ಮಾಡೋಕ್ಕೆ ಹೊರಟಂಥ ಬಿ ಜೆ ಪಿ ನಾಯಕರು ಈಗ ಅಲ್ಲಿ ಅರೆಸ್ಟ್ ಆಗೋರಲ್ಲ, ಅವ್ರ ಲಿಂಕ್ಗಳನ್ನ ಇವತ್ತು ಹೊರಗಿಡೋದಕ್ಕೋಸ್ಕರಲ್ಲೇ ಪೊಲೀಸ್ ಇಲಾಖೆಯಲ್ಲೇ ಇದನ್ನು ಭಾಳ ಸೀರಿಯಸ್ ಆಗಿ ತಗೊಂಡು ಈ ಕೆಲಸ ಪ್ರಾರಂಭ ಆಗಿದೆ. ಇದೇನು ಸರ್ಕಾರದಿಂದ ತನಿಖೆ ಮಾಡ್ತಿರೋದಲ್ಲ, ಇದು ಪೊಲೀಸ್ ಇಲಾಖೆಯ ಪ್ರಾಮಾಣಿಕ ಅಧಿಕಾರಿಗಳ ಮೇಲೆ ಇವತ್ತು ಬಿ ಜೆ ಪಿಯ ನಾಯಕರುಗಳು ಏನು ಇಲ್ಲಸಲ್ಲದ ಆರೋಪಗಳು ಮಾಡಿಬಿಟ್ಟು ಟ್ರ್ಯಾಕ್ ರೆಕಾರ್ ಆಗಿತ್ತು ಕಮಲ ಪಂತು ಅವರ ಮೇಲೆ ಅಪಾದನೆ ಮಾಡಿದ್ರಿಂದ ಪೊಲೀಸ್ ಇಲಾಖೆಯಲ್ಲಿ ಅವರಲ್ಲಿದ್ದಂಥ ಕೆಲವು ಅಭಿಮಾನಿಗಳು ಈ ಸರ್ಕಾರಕ್ಕೆ ಬುದ್ಧಿ ಕಲಿಸಬೇಕು ಅಂತಂದರೆ ಅವರು ಇದನ್ನು ಏನು ಎಕ್ಸ್ಪೋಸ್ ಮಾಡ್ಕೊಂಡಿದ್ದಾರೆ. ಕೆಲವರು ಇದ್ರಲ್ಲಿ ಭಾಳ ಮೌನ ಕ್ಷಣಾಗಿ ಅವರಲ್ಲಿ ಅವತ್ತು ಮಾತಾಡ್ತಾ ಇದ್ದಾರೆ, ಹುಡುಕಿ ಅದೆಲ್ಲ ಯಾಕೆ ಸೂಕ್ಷ್ಮವಾಗಿ ಹೇಳಿದ್ದೀನಿ. ಅಂದರೆ ಕಾಂಗ್ರೆಸ್ನವರಿಗೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್ ಅವರು? ಕಾಂಗ್ರೆಸ್ನವರು ಸಪೋರ್ಟ್ ಮಾಡ್ತಿರೋದಲ್ಲ ಇದು. ಯಾವಾಗ ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳ ಮೇಲೆ ಬಿ ಜೆ ಪಿ ನಾಯಕರು ಇಲ್ಲಸಲ್ಲದ ಆರೋಪ ಮಾಡೋದು, ಅದರ ಹಿನ್ನೆಲೆಯಲ್ಲಿ ಯಾವ ಆರೋಪ ಮಾಡಿದಂಥ ಹಿನ್ನೆಲೆ ಇದೆಯಲ್ಲ, ಆ ಹಿನ್ನೆಲೆಗೋಸ್ಕರ ಇವ್ರಿಗೆ ಬುದ್ಧಿ ಕಲಿಸಬೇಕು ಅಂತ ಪೊಲೀಸ್ ಇಲಾಖೆಯಲ್ಲಿ ಈ ವಿಷಯವನ್ನು ಎಕ್ಸ್ಪೋಸ್ ಮಾಡಿ ಇಲ್ಲಿವರೆಗೆ ಬಂದು ಸರ್ಕಾರಕ್ಕೆ ಮನಸ್ಸಿರಲಿಲ್ಲ. ಸರ್ಕಾರಕ್ಕೆ ಸರ್ಕಾರದ್ದಲ್ಲ ಇದು, ಪೊಲೀಸ್ ಇಲಾಖೆ ಈ ಸರ್ಕಾರ ಇದೆಯಲ್ಲ, ಈ ಸರ್ಕಾರದ ನಡವಳಿಕೆ ವಿರುದ್ಧ ಅವರವರಲ್ಲೇ ಇದೆ. ಈಗ ಅಶ್ವಥ್ ನಾರಾಯಣ ಮೇಲೆ ಇದು ಕೊಟ್ಟವ್ರು ಯಾರು, ಅವ್ರೇನು ಹೇಳ್ತಾರೆ, ಷಡ್ಯಂತರ ಇದೆ ಅಂತ ಹೇಳ್ತಾರೆ. ಬಿ ಜೆ ಪಿಲಿ ಇರತಕ್ಕಂಥ ಮಂತ್ರಿಗಳೇ ಮಾಧ್ಯಮ ಸ್ನೇಹಿತರಿಗೆ ಅಶ್ವಥ್ ನಾರಾಯಣ ಮೇಲೆ ಇನ್ಫಾರ್ಮೇಷನ್ ಕೊಟ್ಟರು. ಅದು ಹಿಂದಿನ ದಿವಸ ನಿನ್ನೆ ಅಮಿತ್ ಶಾ ಬರ್ತಾ ಇದ್ದಾರೆ, ಅಮಿತ್ ಶಾ ಬರ್ತಾ ಇರೋದ್ರಿಂದ ಇದು ಎಕ್ಸ್ಪೋಸ್ ಮಾಡಬೇಕು ಅಂತ ಅವರೇ ಮಾಡ್ಕೊಂಡವ್ರೆ. ಬಿ ಜೆ ಪಿಯ ಕೆಲವು ಅವರ ಕೊಲೀಗ್ಸ್ಗಳೇ ಏನಿದ್ದಾರೆ, ಅಶ್ವಥ್ ನಾರಾಯಣ ಕೊಲೀಗ್ಗಳೇ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಒಂದು ಮಾಹಿತಿ ಇದೆ.
ನಾಳೆ ನೆನ್ನೆ ದಿನ ಪತ್ರಿಕೆಯಲ್ಲಿ ದೊಡ್ಡದಾಗಿ ಬಂದರೆ ಅಶ್ವತ್ಥ ನಾರಾಯಣ ಮೇಲೆ ಅಮಿತ್ ಶಾ ಸ್ವಲ್ಪ ತಲೆ ಹೋಗಲಿ ಅಂತ ಇದೆ. ಇವ್ರನ್ನ ವಿಕೆಟ್ ಉರುಳಿಸೋಕ್ಕೆ ಬಿ ಜೆ ಪಿ ಒಳಗೆ ನಡೆದಿದೆ. ಅದರಿಂದ ಇಲ್ಲಿ ಅವ್ರ ಮನೆಗೆ ಅವರೇ ಬೆಂಕಿ ಇಟ್ಕೋತಾರೆ, ಬಿ ಜೆ ಪಿಯವ್ರು ನಾವೇನು ಬೆಂಕಿ ಹಚ್ಚಬೇಕಾಗಿಲ್ಲ. ಅದರಿಂದ ಹಚ್ಕೊಬೇಕಾದ್ರೆ ನಾನು ಮತ್ತೆ ಪೆಟ್ರೋಲ್ ತಗೊಂಡು ಹೋಗಲ್ಲ ಸುರಿಯೋಕ್ಕೆ, ಅವರೇ ಹಚ್ಕೋತಾ ಕೂತಾವೆ. ಹಚ್ಕೊಳ್ಳಿ ಬನ್ನಿ, ಎಲ್ಲಿಗೆ ಹೋಯ್ತು ನೋಡೋಣ ಸರ್.